ಇವತ್ತಿಗೆ ನಮ್ಮ ಉಮಾ ವ್ಲಾಗ್ಸ್ ಇನ್ ಕನ್ನಡ ಕುಟುಂಬ 20,000 ಸದಸ್ಯರನ್ನ ಹೊಂದಿದೆ ಅಂತ ಹೇಳಕ್ ನಂಗೆ ತುಂಬಾನೇ ಖುಷಿ ಆಗುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಉಮಾ ವ್ಲಾಗ್ಸ್. ಇವತ್ತು ನಾನೊಂದು ಸಣ್ಣ ವ್ಲಾಗ್ ಜೊತೆ ನಿಮ್ ಮುಂದೆ ಬಂದಿದ್ದೀನಿ. ಇವತ್ತು ನಮ್ಮ ಚಾನೆಲ್ನ ಒಂದು ಖುಷಿ ವಿಚಾರನ ಕೂಡ ನಿಮ್ ಹತ್ರ ಶೇರ್ ಮಾಡೋಣ ಅಂತ ಇದ್ದೀನಿ. ಇವಾಗ್ಲೇ ನೋಡಿರ್ಬೋದು, ಉಮಾ ವ್ಲಾಗ್ಸ್ ಇನ್ ಕನ್ನಡ 20,000 ಸಬ್ಸ್ಕ್ರೈಬರ್ಸ್ ನ ರೀಚ್ ಆಗಿದೆ. ಇವತ್ತಿಗೆ ನಮ್ಮ ಉಮಾ ವ್ಲಾಗ್ಸ್ ಇನ್ ಕನ್ನಡ ಕುಟುಂಬ 20,000 ಸದಸ್ಯರನ್ನ ಹೊಂದಿದೆ ಅಂತ ಹೇಳಕ್ ನಂಗೆ ತುಂಬಾನೇ ಖುಷಿ ಆಗುತ್ತೆ. ಇವತ್ತು ನಾನು ಇಷ್ಟು ಖುಷಿಯಾಗಿರೋದಕ್ಕೆ ಕೂಡ ಕಾರಣ ನೀವೇ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಇಂದಾನೇ ಇವತ್ತು ನಮ್ಮ ಕುಟುಂಬ ಇಷ್ಟು ದೊಡ್ಡದಾಗಿ ಬೆಳೆದಿದೆ. ಸೊ ಫಸ್ಟ್ ಆಗಿ ನಾನು ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಹೀಗೆ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ. ಇನ್ನು ನಮ್ಮ ಚಾನೆಲ್ ವಿಷಯಕ್ಕೆ ಬಂದ್ರೆ ನಿಮ್ಗೆ ಗೊತ್ತಿರ್ಬೋದು, ನಾನೇನು ರೆಗ್ಯುಲರ್ ಆಗಿ ವಿಡಿಯೋಸ್ನ ಮಾಡ್ತಾ ಇಲ್ಲ. ನನಗೆ ತುಂಬ ಜನ ಕಮೆಂಟ್ಸ್ ಹಾಕಿ ಕೇಳ್ತಾರೆ ಮತ್ತು ಮೆಸೇಜ್ ಕೂಡ ಮಾಡಿರ್ತಾರೆ, ಯಾಕೆ ಹಾಕ್ತಾ ಇಲ್ಲ ರೆಗ್ಯುಲರ್ ಆಗಿ ವಿಡಿಯೋಸ್ ಹಾಕಿ ಅಂತ ಎಲ್ಲ ಕೇಳ್ತಾ ಇರ್ತೀರ. ಬಟ್ ನಂದೇನು ಅಂತಂದರೆ, ಏನಾದರೂ ಕಂಟೆಂಟ್ ಇರುವಂಥ ವಿಡಿಯೋಸ್ನ ಮಾಡಬೇಕು ಅಂತ ಹೇಳಿ ನನಗೆ ತುಂಬ ಇಷ್ಟ. ಇಲ್ಲಿ ಇವಾಗ ಲಾಕ್ಡೌನ್ ಇದೆ, ವರ್ಕ್ ಫ್ರಮ್ ಹೋಮ್ ನಡೀತಾ ಇದೆ. ಸೊ ನನಗೂ ಎಲ್ಲಿಗೂ ಹೊರಗೆ ಹೋಗಕ್ಕೆ ಆಗ್ತಾ ಇಲ್ಲ ಇವಾಗ. ಇನ್ನು ಮನೇಲಿನೇ ಸೇಮ್ ರೊಟೀನೇ ಇರುತ್ತೆ. ಸೊ ಅದನ್ನೇ ಮತ್ತೆ ಮತ್ತೆ ಶೂಟ್ ಮಾಡೋಕ್ಕೆ ನನಗೆ ಅಷ್ಟು ಇಷ್ಟ ಆಗೋದಿಲ್ಲ. ನೀವು ನನ್ನ ಓಲ್ಡ್ ವಿಡಿಯೋಸ್ ಎಲ್ಲ ನೋಡಿದ್ರೆ ಅದರಲ್ಲಿ ಏನೋ ಒಂದು ಇನ್ಫಾರ್ಮೇಶನ್ ಇರುತ್ತೆ ಅಥವಾ ಏನಾದರೂ ಒಂದು ಕಂಟೆಂಟ್ ನಿಮಗೆ ತಿಳಿಸುವಂಥದ್ದು ನನಗೆ ಇರುತ್ತೆ. ಸೊ ಅದಕ್ಕೆ ಅಂಥ ವಿಡಿಯೋಸ್ ಇದ್ದಾಗ ನಾನು ಮಾಡ್ತೀನಿ. ಹಾಗಂತ ಏನು ನಾನು ಡೈಲಿ ವ್ಲಾಗ್ಸ್ ಆ ಥರದ್ದೆಲ್ಲ ಏನು ಮಾಡಲ್ಲ ಅಂತಲ್ಲ, ಮಾಡ್ತೀನಿ ಅದನ್ನು ಕೂಡ. ಆದರೆ ಇಲ್ಲಿ ಇವಾಗ ಸೇಮ್ ರೊಟೀನೇ ಇದೆ, ನಿಮಗೂ ಆ ಸೇಮ್ ರೊಟೀನ ತೋರ್ಸೋಕ್ಕೆ ಎಷ್ಟಂತ ತೋರಿಸೋದು ಅಂತ ಹೇಳಿ ನಾನು ಸ್ವಲ್ಪ ಡಿಲೇ ಆಗ್ತಾ ಇದೆ ನನ್ನ ವಿಡಿಯೋಸು. ಸೊ ಇವಾಗಂತೂ ಎಲ್ಲ ಈ ಕೇಸಸ್ಸು ಲಾಕ್ಡೌನು ಇದೇ ನಮ್ಮ ಮೈಂಡಲ್ಲಿ ರನ್ ಆಗ್ತಾ ಇದೆ. ಸೊ ಇದೆಲ್ಲ ಸರಿ ಹೋದ್ಮೇಲೆ ಮತ್ತೆ ನನ್ನ ವಿಡಿಯೋಸ್ ಕೂಡ ರೆಗ್ಯುಲರ್ ಆಗಿ ಬರ್ಬೋದು. ಸೊ ಅವಾಗ ಕೂಡ ನಿಮ್ಮ ಪ್ರೀತಿ ಸಪೋರ್ಟ್ ಹೀಗೆ ಇರಲಿ. ಸೊ ಇಷ್ಟು ದಿವಸ ಕೂಡ ನನ್ನ ರೆಗ್ಯುಲರ್ ಆಗಿ ಹಾಕ್ಲಾರ್ದೆ ಇದ್ದ ಕೂಡ ನೀವು ನನಗೆ ಅಷ್ಟೇ ಪ್ರೀತಿ ಸಪೋರ್ಟ್ ಎಲ್ಲಾನು ಕೊಟ್ಟಿದ್ದೀರಾ. ಸೊ ಮತ್ತೊಮ್ಮೆ ನಿಮಗೆ ಧನ್ಯವಾದಗಳನ್ನ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಫ್ರೆಂಡ್ಸ್, ಇವತ್ತಿನ ಈ ಖುಷಿ ವಿಚಾರ ಜೊತೆಗೆ ನಾನೊಂದು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಸ್ವೀಟ್ ರೆಸಿಪಿನ ಶೇರ್ ಮಾಡೋಣ ಅಂತ ಇದ್ದೀನಿ. ನನಗೆ ಸ್ವಲ್ಪ ಸಾಂಪ್ರದಾಯಿಕ ಅಡುಗೆಗಳು ಆ ಥರದ್ದೆಲ್ಲ ಇಷ್ಟ ಆಗುತ್ತೆ. ನಿಮಗೂ ಗೊತ್ತಿರ್ಬೋದು ನನ್ನ ಚಾನಲಲ್ಲಿ ತುಂಬಾ ಆ ಥರದ ಟ್ರೆಡಿಷ್ನಲ್ ರೆಸಿಪೀಸ್ ಇದ್ದಾವೆ. ಸೊ ನಿಮ್ಗೆ ಯಾರಿಗಾದ್ರೂ ಇಷ್ಟ ಇತ್ತು ಅಂತಂದರೆ ನೀವು ಅದನ್ನು ನಮ್ಮ ನೋಡ್ಬೋದು. ಇವತ್ತು ಕೂಡ ಅಷ್ಟೇ, ನಾನೊಂದು ಟ್ರೆಡಿಷ್ನಲ್ ಸ್ವೀಟ್ ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ತೋರಿಸ್ತಾ ಇರುವಂಥ ರೆಸಿಪಿ ಬಂದ್ಬಿಟ್ಟು ಮಾದ್ಲಿ ಅಂತ ಹೇಳಿ. ಇದು ಉತ್ತರ ಕರ್ನಾಟಕದ ಕಡೆ ತುಂಬಾ ಫೇಮಸ್ ಸ್ವೀಟು. ಹಾಗೆ ಇದು ತುಂಬ ಹೆಲ್ದಿ ಸ್ವೀಟ್ ಕೂಡ ಅಷ್ಟೇ. ಇದರಲ್ಲಿ ನಾನು ತುಪ್ಪ, ಎಣ್ಣೆ, ಸಕ್ಕರೆ ಎಲ್ಲ ಏನು ಬಳಸ್ತಾ ಇಲ್ಲ. ತುಂಬಾ ಈಸಿ ಮಾಡೋದು, ಹಾಗೆ ತುಂಬಾ ಒಂದು ಹೆಲ್ದಿ ಸ್ವೀಟ್ ರೆಸಿಪಿ. ಸೊ ಇದನ್ನು ಯಾವ ಥರ ಮಾಡೋದು ಏನು ಅಂತ ನಾನು ತೋರಿಸ್ಕೊಡ್ತೀನಿ. ನಾನು ತೋರಿಸ್ಕೊಡೋಕ್ಕಿಂತ ಮುಂಚೆ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲೈಕನ್ನ ಕ್ಲಿಕ್ ಮಾಡಿದ್ರೆ ನನ್ನ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಹಾಗೆ ನಾನು ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲಿ ಕೂಡ ಇದ್ದೀನಿ. ಸೊ ನೀವು ಅಲ್ಲಿ ಕೂಡ ನನ್ನ ಫಾಲೋ ಮಾಡ್ಬೋದು. ಸೊ ಬನ್ನಿ, ನಮ್ಮ ಉತ್ತರ ಕರ್ನಾಟಕದ ಫೇಮಸ್ ಸ್ವೀಟ್ ರೆಸಿಪಿನ ಶೇರ್ ಮಾಡ್ತೀನಿ. ಮಾದ್ಲಿ ಮಾಡೋಕ್ಕೆ ಬೇಕಾಗಿರುವಂಥ ಎಲ್ಲ ಪದಾರ್ಥಗಳನ್ನು ನಾನು ಜೋಡಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಫಸ್ಟಾಗಿ ತೊಗೊಳ್ತಾ ಇರೋದು 1 ಕಪ್ ಗೋಧಿ ಹಿಟ್ಟನ್ನ ತೊಗೊಳ್ತಾ ಇದ್ದೀನಿ. ನಾನಿಲ್ಲಿ ಬಳಸ್ತಾ ಇರೋದು ಆಶೀರ್ವಾದ್ ಗೋಧಿ ಹಿಟ್ಟನ್ನೇ ಬಳಸ್ತಾ ಇದ್ದೀನಿ. ಇದನ್ನು ನಮ್ಮ ಕಡೆ ಅಂತಂದರೆ ಏನು ಮಾಡ್ತಾರೆ ಅಂತಂದರೆ, ಗೋಧಿನ ಸಪ್ರೇಟಾಗಿ ಮಾದ್ಲಿಗಂತಲೇ ಮಿಲ್ಲಿಗೆ ಹಾಕಿಸ್ತಾರೆ. ಆ ಥರ ಹಾಕಿಸಿದಾಗ ಅಲ್ಲಿ ಸ್ವಲ್ಪ ದಪ್ಪ ಆಗಿ ಗೋಧಿ ಹಿಟ್ಟು ಬರುತ್ತೆ ಜಿನ್ನಿಗೆಲ್ಲ ಹಾಕಿಸಿದಾಗ. ಆದರೆ ಇಲ್ಲಿ ನನಗೆ ಅಷ್ಟೆಲ್ಲ ಅದನ್ನ ಮಾಡೋಕ್ಕಾಗಲ್ಲ ಅಂತ ಹೇಳಿ, ಸೊ ಇಲ್ಲಿ ನಾನು ರೆಡಿ ಆಶೀರ್ವಾದ್ ಗೋಧಿ ಹಿಟ್ಟನ್ನೇ ತೊಗೊಂಡಿದ್ದೀನಿ. ನಂದು ಇದು ರೆಡಿ ಗೋಧಿ ಹಿಟ್ಟು ತೊಗೊಂಡಿರೋದಕ್ಕೆ ನಾನು ಇಲ್ಲಿ 1-2 ಚಮಚದಷ್ಟು ರವೆಯನ್ನ ತೊಗೊಂಡಿದ್ದೀನಿ. ಅದಾದ್ಮೇಲೆ 2 ಚಮಚದಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ. ಆ ಥರ ಏನಾದರೂ ಸಪ್ರೇಟಾಗಿ ಇದನ್ನು ಮಿಲ್ಲಿಗೆ ಹಾಕ್ಸೋ ಹಾಗಿದ್ರೆ ನೀವು ಬರೇ ಗೋಧಿ ಹಿಟ್ಟನ್ನ ತೊಗೊಂಡ್ರೆ ಸಾಕು. ಅದಾದ್ಮೇಲೆ ಇಲ್ಲಿ 1¼ ಕಪ್ಪಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಇದಿಷ್ಟು ಮೇನ್ ಸ್ವೀಟ್ ಮಾಡೋದಕ್ಕೆ ಬೇಕಾಗಿರುವಂಥ ಮುಖ್ಯ ಪದಾರ್ಥಗಳು. ಅದಾದ್ಮೇಲೆ ನಾನು 2 ಚಮಚದಷ್ಟು ಬಿಳಿ ಎಳ್ಳನ್ನ ತೊಗೊಂಡಿದ್ದೀನಿ. ಅದಾದ್ಮೇಲೆ 1-2 ಚಮಚದಷ್ಟು ಪುಟಾಣಿನ ತಗೊಂಡಿದ್ದೀನಿ. ಅದಾದ್ಮೇಲೆ ಇದು 1-2 ಚಮಚದಷ್ಟು ಗಸಗಸೆನ ತಗೊಂಡಿದ್ದೀನಿ. ಅದಾದ್ಮೇಲೆ 3 ಏಲಕ್ಕಿನ ತಗೊಂಡಿದ್ದೀನಿ. ಅದಾದ್ಮೇಲೆ ಇದು 1¼ ಚಮಚದಷ್ಟು ಒಣ ಶುಂಠಿ ಪುಡಿನ ತಗೊಂಡಿದ್ದೀನಿ.
ಅದಾದ್ಮೇಲೆ ಒಂದು ಎರಡು ಚಮಚದಷ್ಟು ಕೊಬ್ಬರಿನ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ, ಒಣ ಕೊಬ್ಬರಿ ಇದು. ಸೊ ಇವಾಗ ನಾವು ಇದಿಷ್ಟನ್ನ ಉಪಯೋಗಿಸ್ಕೊಂಡ್ಬಿಟ್ಟು ನಾವು ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆಲ್ಲ ಏನು ಲೆಕ್ಕ ಇಲ್ಲ. ಇದಕ್ಕೆ ನಿಮಗೆ ಪುಟಾಣಿ ಎಳ್ಳು ಎಲ್ಲ ಜಾಸ್ತಿ ಇಷ್ಟ ಆಗುತ್ತೆ ಅದರಲ್ಲಿ ಅಂತಂತಂದ್ರೆ ನೀವು ಸ್ವಲ್ಪ ಜಾಸ್ತಿ ಜಾಸ್ತಿನೂ ಹಾಕೊಳ್ಬಹುದು. ಸೊ ಇವಾಗ ನಾವು ನೆಕ್ಸ್ಟ್ ಸ್ಟೆಪ್ ಏನಂತ ನೋಡೋಣ. ನಾವೀಗ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ನಾನೀಗ ಒಂದು ಪಾತ್ರೆನ ತಗೊಂಡಿದ್ದೀನಿ. ಅದಾದಮೇಲೆ ಅದಕ್ಕೆ ಒಂದು ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನಾನು ಎರಡು ಚಮಚದಷ್ಟು ರವೆನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ತೊಗೊಂಡಿರೋದು ಬಾಂಬೆ ರವೆ, ನೀವು ಇಲ್ಲಾಂತಂದರೆ ಚಿರೋಟಿ ರವೆನ ಕೂಡ ಬಳಸ್ಬಹುದು. ಅದಾದಮೇಲೆ ನಾನೀಗ ಎರಡು ಚಮಚದಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ನಾವು ನೀರಲ್ಲಿ ಚೆನ್ನಾಗಿ ಕಲಸಿಡಬೇಕಾಗತ್ತೆ. ಇದನ್ನು ನಾವು ಚಪಾತಿ ಹಿಟ್ಟು ಯಾವ ಥರ ಕಲಿಸ್ತೀವಿ ನೋಡಿ ಅದೇ ಥರ, ಆದರೆ ಇದು ಸ್ವಲ್ಪ ಗಟ್ಟಿಯಾಗಿ ಕಲಸಿಡಬೇಕಾಗತ್ತೆ. ಹಾಗೆ ನಾವು ಚಪಾತಿ ಹಿಟ್ಟನ್ನ ಕಲಿಸ್ತಾ ಇರಬೇಕಾದ್ರೆ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತೀವಿ. ಆದರೆ ಇಲ್ಲಿ ನಾವು ಎಣ್ಣೆ ತುಪ್ಪ ಏನನ್ನೂ ಹಾಕ್ಕೊಳ್ಬಾರ್ದು, ಬರೀ ನೀರಲ್ಲಿನೇ ನಾವು ಚೆನ್ನಾಗಿ ಗಟ್ಟಿಗೆ ನಾದಿ ಇಡಬೇಕಾಗತ್ತೆ. ಹಿಟ್ಟನ್ನು ತುಂಬಾ ಟೈಟಾಗಿ ಇರಬೇಕು, ಇದು ನೀರಾಗಬಾರ್ದು. ಸೊ ಅದಕ್ಕೆ ನಾನು ಚೆನ್ನಾಗಿ ನಾದ್ತಾ ಇದ್ದೀನಿ. ಇದನ್ನು ನನ್ನ ಹಿಟ್ಟು ಸ್ವಲ್ಪ ನೀರಾಗಿತ್ತು, ಅದಕ್ಕೆ ನಾನು ಮತ್ತೆ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ನಾದ್ತಾ ಇದ್ದೀನಿ. ಇವಾಗ ಈ ಹಿಟ್ಟು ಕೂಡ ರೆಡಿಯಾಗಿದ್ದಾಯಿತು. ನಾನು ಇದನ್ನು ಒಂದು 5 ನಿಮಿಷ ಒಂದು ಪಾತ್ರೆ ಮುಚ್ಚಿ ನೆನೆಯೋಕ್ಕೆ ಹಿಟ್ಟನ್ನು ನೆನೆಯೋಕ್ಕೆ ಬಿಡ್ತೀನಿ. ಅದಾದಮೇಲೆ ಈ ಕಡೆ ಇನ್ನೊಂದು ಸೈಡು ಒಂದು ಪ್ಯಾನ್ನ ಇಟ್ಕೊಂಡು ನಾನು ಇಟ್ಕೊಂಡಿರೋಂಥ ಬಿಳಿ ಎಳ್ಳು ಮತ್ತು ಗಸಗಸೆನ ಹುರ್ಕೊಳ್ತೀನಿ. ಸೊ ಈಗ ನಾನು ಫಸ್ಟಾಗಿ ಬಿಳಿ ಎಳ್ಳನ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಕೆಂಪಗಾಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಇದೆಲ್ಲನೂ ಬೇಗನೆ ಫ್ರೈ ಆಗಿಬಿಡುತ್ತೆ, ಎಳ್ಳು ಮತ್ತು ಗಸಗಸೆ. ಇದು ನಿಮಗೆ ಒಂಥರ ಚಟ್ ಚಟ್ ಅನ್ನತ್ತೆ, ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಸೊ ಇವಾಗ ಇದು ಫ್ರೈ ಆಗಿದ್ದಾಯಿತು. ನಾನು ಇವಾಗ ಇದಕ್ಕೆ ಗಸಗಸೆನ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಗಸಗಸೆ ಬೇಗ ಆಗಿಬಿಡುತ್ತೆ, 2 ನಿಮಿಷದಲ್ಲಿ ನಾವು ಇದನ್ನು ಮಾಡ್ಕೊಳ್ಬಹುದು. ಸೊ ಇವಾಗ ಗಸಗಸೆ ಕೂಡ ಫ್ರೈ ಮಾಡ್ಕೊಂಡಿದ್ದಾಯಿತು. ನಾನು ಈಗ ಅದನ್ನು ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಅದಾದಮೇಲೆ ಅಷ್ಟೊತ್ತಿಗೆ ನಮ್ಮ ಹಿಟ್ಟು ಕೂಡ ನೆನೆದಿದೆ. ಇದನ್ನು ಒಂದು 5 ನಿಮಿಷ ಅಷ್ಟೇ ಬಿಡಬೇಕು, ಹೆಚ್ಚೊತ್ತು ನೆನೆಯೋದಕ್ಕೂ ಕೂಡ ನಾವು ಬಿಡಬಾರ್ದು. ಅದಾದಮೇಲೆ ನಾನೀಗ ಒಂದು ಉರುಳಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ದೊಡ್ಡದು ಹಿಟ್ಟನ್ನು ತೊಗೊಳ್ಬೇಕಾಗತ್ತೆ. ನಾವು ಚಪಾತಿ ಆದಷ್ಟು ಮಾಡ್ತೀವಲ್ಲ, ಅದಕ್ಕಿಂತ ಸ್ವಲ್ಪ ದೊಡ್ಡ ಸೈಜಿನ ಉರುಳಿ ಮಾಡ್ಕೊಳ್ಬೇಕಾಗತ್ತೆ ನಾವು. ಸೊ ಅದನ್ನು ತೊಗೊಂಡ್ಬಿಟ್ಟು ಈಗ ನಾನು ಅದಕ್ಕೆ ಒಣ ಹಿಟ್ಟನ್ನು ಹಚ್ತಾ ಇದ್ದೀನಿ. ಇಲ್ಲಿ ಕೂಡ ನಾನು ಗೋಧಿ ಹಿಟ್ಟನ್ನೇ ಬಳಸ್ತಾ ಇದ್ದೀನಿ ಹಚ್ಚೋದಕ್ಕೆ. ಅದಾದಮೇಲೆ ನಾವೀಗ ಚಪಾತಿ ಯಾವ ಥರ ಮಾಡ್ಕೊಳ್ತೀವಿ ನೋಡಿ ಅದೇ ಥರ ಮಾಡ್ಕೊಳ್ಬೇಕು. ಆದರೆ ಇದು ಸ್ವಲ್ಪ ದಪ್ಪ ಆಗಿ ಮಾಡ್ಕೊಳ್ಬೇಕು. ನಾರ್ಮಲಿ ಚಪಾತಿ ನಾವು ಸ್ವಲ್ಪ ತೆಳ್ಳಗೆ ಮಾಡ್ತೀವಲ್ಲ, ಅದಕ್ಕಿಂತ ಇದು ದಪ್ಪ ಆಗಿ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಳ್ಬೇಕು. ಸೊ ಈಗ ನಾವು ಚಪಾತಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾವು ಚಪಾತಿ ಥರ ಮಾಡ್ಕೊಳ್ಳೋದಷ್ಟೇ ಇಂಪಾರ್ಟೆಂಟ್ ಆಗುತ್ತೆ, ಇದರ ಶೇಪ್ ಇಂಪಾರ್ಟೆಂಟ್ ಅಲ್ಲ. ಸೊ ನೋಡ್ಬೋದು ಎಷ್ಟು ದಪ್ಪಾಗಿ ಮಾಡ್ಕೊಂಡಿದ್ದೀನಿ ಅಂತ. ಆಗಲೇ ನಾನು ಚಪಾತಿ ಹಂಚನ ಕಾಯಕ್ಕೆ ಇಟ್ಕೊಂಡಿದ್ದೆ. ಸೊ ಈಗ ಅದನ್ನು ನಾನು ಚಪಾತಿ ಥರ ಫ್ರೈ ಮಾಡ್ಕೊಳ್ತೀನಿ. ಇದಕ್ಕೆ ಕೂಡ ನಾವು ಇಲ್ಲಿ ಎಣ್ಣೆ ಏನು ಹಾಕ್ತಾ ಇಲ್ಲ, ಜಸ್ಟ್ ಅದನ್ನೇ ನಾವು ಫ್ರೈ ಮಾಡ್ಕೊಳ್ಬೇಕು. ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ ಇದನ್ನು. ಈ ಸ್ವೀಟ್ನ ನಾವು ತುಂಬ ದಿನಗಳ ಕಾಲ ಸ್ಟೋರ್ನ ಕೂಡ ಮಾಡಬಹುದು. ಹಾಗೆ ಇದು ನಮ್ಮ ಕಡೆ ಜಾತ್ರೆ ಎಲ್ಲ ಆದಾಗ ಇದು ಒಂದು ಸ್ಪೆಷಲ್ ಸ್ವೀಟು, ಆ ಒಂದು ಸಂದರ್ಭದಲ್ಲಿ ಮಾಡ್ತಾರೆ. ಹಾಗೆ ಯಾರಾದರೂ ಮಕ್ಕಳು ಏನಾದರೂ ಹಾಸ್ಟೆಲು ಎಲ್ಲ ಇದ್ದರೆ ಅಂತಂದರೆ ಇದನ್ನು ಮಾಡಿ ಕಳಿಸ್ತಾರೆ. ಯಾಕೆಂದರೆ ಇದು ಸ್ವಲ್ಪ ದಿನಗಳ ಕಾಲ ನಾವು ಇಟ್ಕೊಂಡು ಕೂಡ ತಿನ್ಬೋದು. ಸೊ ಇದನ್ನು ನಾನು ಚೆನ್ನಾಗಿ ಬೇಯಿಸ್ಕೊಂಡಿದ್ದಾಯಿತು ನೋಡಿ. ಇವಾಗ ಇದು ಆಗ್ತಾ ಇದೆ. ಮತ್ತು ಹಸಿ ಬಿಸಿ ಎಲ್ಲ ಬೇಯಿಸ್ಕೋಬೇಡಿ, ನಾವು ತುಂಬ ದಿನಗಳ ಕಾಲ ಸ್ಟೋರ್ ಕೂಡ ಮಾಡ್ಕೊಳ್ಬಹುದು ಇದನ್ನು. ಇವಾಗಿದು ಆಯಿತು. ಇಲ್ಲಿ ನಾವು ತುಂಬ ಮುಖ್ಯವಾಗಿರೋದು ಗಮನಿಸಬೇಕು ಏನಂತಂತಂದರೆ, ನಾನು ಬಿಸಿ ಬಿಸಿ ಚಪಾತಿನೇ ರೋಲ್ ಮಾಡ್ತಾ ಇದ್ದೀನಿ ನೋಡಿ. ರೋಲ್ ಮಾಡಿಬಿಟ್ಟು ಈ ಥರ ಲಟ್ಟಣಿಗೆಯಿಂದ ನಾವು ಈ ಥರ ಮಾಡಿದಾಗ ಅದು ಬೇಗ ಮುರಿಯೋಕ್ಕೆ ಆಗುತ್ತೆ ಅಂತ ಹೇಳಿ ನಾನು ಈ ಥರ ಮಾಡ್ತಾ ಇದ್ದೀನಿ. ಸೊ ಇದನ್ನೀಗ ಈ ಥರ ಹೀಗೆ ಮಾಡಿಬಿಟ್ಟು ಇವಾಗ ನಾನು ಕೈಯಿಂದ ಇದನ್ನು ಮುರಿತೀನಿ. ಇದು ಬಿಸಿ ಇದ್ದಾಗೇ ಮಾಡ್ಕೊಳ್ಬೇಕು, ಇದೇ ಮೇನ್ ಇಂಪಾರ್ಟೆಂಟ್ ಒಂದು ಪಾರ್ಟ್ ಇದರಲ್ಲಿ. ಸೊ ಬಿಸಿ ಇದ್ದಾಗೆ ಮಾಡಿಕೊಂಡ್ರೆ ಬೇಗ ಸಣ್ಣ ಆಗಿಬಿಡುತ್ತೆ ಮಿಕ್ಸಿಯಲ್ಲಿ. ಇದನ್ನೆಲ್ಲ ಏನು ಮಾಡ್ತಾಯಿದ್ರು ಹಳೆ ಕಾಲದಲ್ಲಿ ಅಂತಂದರೆ, ಒರಳಿಗೆ ಹಾಕ್ಬಿಟ್ಟು ಕುಟ್ಟುತ್ತಾ ಇದ್ದರು ಮಾದಲಿನ ಮಾಡಬೇಕಾದ್ರೆ. ಆದರೆ ಇವಾಗ ಯಾರೂ ಕುಟ್ಟೋದಿಲ್ಲ, ಎಲ್ಲರೂ ಮಿಕ್ಸಿನೇ ಮಾಡ್ತಾರೆ. ಸೊ ಇವಾಗ ಇದನ್ನು ನಾನು ಮಾಡ್ಕೊಂಡಿರೋಂಥ ಚಪಾತಿನ ಮುರ್ಕೊಂಡು ಸಣ್ಣ ಸಣ್ಣದಾಗಿ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬೇಗ ಬೇಗ ಮಾಡಬೇಕಾಗತ್ತೆ ಇಲ್ಲಿ ಪ್ರೋಸೆಸ್ನ. ನಾವು ಇದಾದಮೇಲೆ ನಾನೀಗ ಇದನ್ನು ಮಿಕ್ಸಿ ಮಾಡಿಕೊಂಡು ಬರ್ತೀನಿ. ಈ ಥರ ಒಂದೊಂದೇ ಚಪಾತಿ ಆದಾಗ ನಾವು ಮಾಡ್ಕೊಳ್ಬೇಕಾಗತ್ತೆ.
ಇಲ್ಲ ಅಂತಂದರೆ ಯಾರಾದರೂ ಇದೆ ಅಂತಂದರೆ ಒಬ್ಬರು ಮಿಕ್ಸಿ ಮಾಡ್ಬೋದು, ಒಬ್ಬರು ಚಪಾತಿನ ಬೇಯಿಸಿ ಬೇಯಿಸಿ ಕೊಡಬೇಕಾಗತ್ತೆ. ಸೊ ನೋಡಿ, ನಾವು ಚಪಾತಿನ ಇಷ್ಟರವರೆಗೂ ನಾವು ಇದನ್ನು ಮಿಕ್ಸಿ ಮಾಡ್ಕೊಳ್ಬೇಕಾಗತ್ತೆ. ಸೊ ನೋಡ್ತಾ ಇರ್ಬೋದು ನೀವು. ಇದಾದಮೇಲೆ ನಾನು ಇವಾಗ ಇದಕ್ಕೆ ಬೆಲ್ಲನ ಹಾಕ್ಕೊಳ್ತೀನಿ. ಇದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿ ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನಾನು. ಇಟ್ಕೊಂಡಿರೋಷ್ಟಂತ ಅಷ್ಟು ಬೆಲ್ಲನ ಹಾಕ್ತಾ ಇಲ್ಲ. ಅದಾದಮೇಲೆ ನಾನು ಒಂದು ಏಲಕ್ಕಿನ ಹಾಕ್ತಾ ಇದ್ದೀನಿ. ಸೊ ಇವಾಗ ಇದನ್ನು ಹಾಕ್ಬಿಟ್ಟು ಮತ್ತೆ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ಮಿಕ್ಸಿ ಕೂಡ ಅಷ್ಟೇ, ಫುಲ್ಲು ಜೋರಾಗೆಲ್ಲ ಹಾಕ್ಬಾರ್ದು, ಸ್ವಲ್ಪ ಸ್ವಲ್ಪ ಮಾಡಿ ತೆಗಿಬೇಕಾಗತ್ತೆ. ಸೊ ನೋಡಿ, ಇವಾಗ ಇದು ರೆಡಿ ಆಯಿತು. ನೋಡ್ಬೋದು ಇಷ್ಟು ಸಣ್ಣಕ್ಕಾದರೆ ಸಾಕು. ಇದನ್ನೆಲ್ಲ ನಾನು ಇನ್ನೊಂದು ಚಪಾತಿ ಕೂಡ ನಾನು ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಆಗಲೇ. ಸೊ ಇವಾಗ ಇದನ್ನು ನಾನು ಒಂದು ಪಾತ್ರೆಗೆ ತೆಕ್ಕೊಳ್ತೀನಿ. ಇದರಲ್ಲಿ ಏನು ಸ್ವಲ್ಪ ಕಷ್ಟ ಅಂತಂತಂದರೆ, ನಾವು ಚಪಾತಿನ ಮಾಡ್ತಾ ಮಾಡ್ತಾನೆ ಸೈಮಲ್ಟೇನಿಯಸ್ಲಿ ಅದು ಈ ಕಡೆ ಮಿಕ್ಸಿ ಕೂಡ ಮಾಡ್ಕೊಳ್ಬೇಕಾಗತ್ತೆ. ಅದೊಂದೇ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ. ಅದು ಬಿಟ್ಟರೆ ಈ ಚಪಾತಿನ ಇದು ಮಾದಲಿನ ಮಾಡೋದು ತುಂಬಾ ಸುಲಭ. ಇನ್ಸ್ಟೆಂಟಾಗಿ ಮಾಡ್ಕೊಳ್ತೀವಿ ಅಂತಂತಂದರೆ ಏನಾದರೂ ಚಪಾತಿ ಜಾಸ್ತಿ ಮಾಡಿ ಮಿಗಿಲ್ಸಿದಾಗ ನಾವು ಈ ಥರದ ಒಂದು ಟ್ರೈ ಮಾಡ್ಬೋದು. ನೋಡಿ, ಅದು ಇವಾಗ ರೆಡಿ ಆಯಿತು. ಅದಕ್ಕೆ ನಾನು ಹುರ್ಕೊಂಡಿದ್ದಂಥ ಎಳ್ಳು ಮತ್ತು ಗಸಗಸೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಇಟ್ಕೊಂಡಿರುವಂಥ ಕೊಬ್ಬರಿ ನಾನು ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಇವಾಗ ಮಾಡಿ ಕಲಸಿ ತೋರಿಸ್ತಾ ಇದ್ದೀನಿ. ಇನ್ನು ಉಳಿಕಿದ್ದೆಲ್ಲ ನಾನು ಆಮೇಲೆ ಮಾಡಿಕೊಂಡೆ. ಅದಾದಮೇಲೆ ಸ್ವಲ್ಪ ಪುಟಾಣಿನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಇದು ಒಣಶುಂಠಿ ಪುಡಿನ ಹಾಕ್ಕೊಂಡಿದ್ದೀನಿ. ಸೊ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ನಿಮಗೇನಾದರೂ ಸೋಂಪು ಇಷ್ಟ ಆಯಿತು ಅಂತಂದರೆ ಸ್ವಲ್ಪ ಸೋಂಪು ಕೂಡ ಹಾಕಿ ಕಲಿಸ್ಕೊಳ್ಬೋದು. ಸೊ ನೋಡಿದ್ರಲ್ಲ, ಇದಿಷ್ಟು ಕಲಿಸ್ಕೊಂಡ್ಬಿಟ್ರೆ ಮಾದಲಿ ರೆಡಿ ಆಗುತ್ತೆ. ಈ ಮಾದಲಿನ ನಾವು ಬರೀದಾದರೂ ಹಿಂಗೆ ತಿನ್ಬೋದು, ಇಲ್ಲ ಅಂತಂದರೆ ಇದಕ್ಕೆ ತುಪ್ಪ ಮತ್ತು ಹಾಲು ಹಾಕ್ಕೊಂಡು ತಿನ್ಬೋದು, ಇಲ್ಲಾಂತಂದರೆ ತುಪ್ಪ ಜೊತೆ ಕಲಿಸ್ಕೊಂಡಾದ್ರೂ ತಿನ್ಬೋದು. ಸೊ ನೋಡಿದ್ರಲ್ಲ, ಎಷ್ಟು ಟೇಸ್ಟಿಯಾಗಿ ಮಾದಲಿನ ಎಷ್ಟು ಈಸಿಯಾಗಿ ಮಾಡ್ಕೋಬೋದು. ನೋಡಿದ್ರಲ್ಲ ಸ್ನೇಹಿತರೆ, ಉತ್ತರ ಕರ್ನಾಟಕದ ಫೇಮಸ್ ರೆಸಿಪಿ ಮಾದಲಿನ ಎಷ್ಟು ಸುಲಭವಾಗಿ ಮಾಡ್ಕೊಳ್ಬೋದು. ಸ್ವಲ್ಪ ಪೇಷನ್ಸ್ ಬೇಕು ಅಷ್ಟೇ, ಆದರೆ ಈಸಿಯಾಗಿ ಮಾಡ್ಕೊಳ್ಬೋದು. ಹಾಗೆ ತುಂಬ ಹೆಲ್ತಿ ಸ್ವೀಟ್ ಇದು. ಸೊ ಯಾರು ಬೇಕಾದ್ರೂ ತಿನ್ಬೋದು. ಸೊ ನೀವೆಲ್ಲರೂ ಪ್ರಯತ್ನ ಪಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ರಯತ್ನ ಪಟ್ಟು ಇದು ಯಾವ ಥರ ಬಂತು ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿ. ಸೊ ಸ್ನೇಹಿತರೆ, ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತೀನಿ. ಇದೊಂದು ಚಿಕ್ಕ ವ್ಲಾಗ್ ಆಗಿದ್ದು, ನನ್ನ ಒಂದು ಸಂತೋಷದ ವಿಷಯವನ್ನು ನಿಮ್ಮ ಹತ್ರ ಶೇರ್ ಮಾಡೋಣ, ಹಾಗೆ ಒಂದು ಸ್ವೀಟ್ ರೆಸಿಪಿ ಮೂಲಕ ಅದನ್ನ ಹಂಚ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಸೊ ಇವತ್ತು ನಾನು ಒಂದು ಸ್ವೀಟ್ ರೆಸಿಪಿನ ತೋರಿಸಿದೆ, ಹಾಗೆ ನನ್ನ ಸಂತೋಷ ಕೂಡ ನಿಮ್ಮ ಹತ್ರ ಹಂಚಿಕೊಂಡೆ. ಸೊ ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ನಮ್ಮ ಚಾನೆಲ್ ಅಲ್ಲಿ ಇವಾಗ 20,000 ಜನದ ಒಂದು ಸಣ್ಣ ಕುಟುಂಬ ಯಾವಾಗ್ಲೂ ಕೂಡ ಇರ್ಲಿ, ಹೀಗೆ ಹೆಂಗೆ ಹಿಂಗಿತ್ತು ಮುಂದೆ ಕೂಡ ಹಾಗೆ ಇರ್ಲಿ ಅಂತ ಹೇಳ್ಬೋದು. ಹಾಯ್ ಫ್ರೆಂಡ್ಸ್.